ನಾಳಾಗಲೇ ನಿಮ್ಗೊಂದು ವಿಚಾರ ಹೇಳಿದ್ದೀನಿ, ನಾನು ಹೊಸದಾಗಿ ಇವತ್ತೇ ಅಧಿಕಾರ ತಗೊಂಡಿದ್ದೀನಿ, ಏನಿದೆ ಏನಿಲ್ಲ ತಿಳ್ಕೊಂಡಿದ್ದು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿಚಾರನ ಹೇಳ್ತೀನಿ. ಹೌದು ಸರ್, ಇಲ್ಲಿನ ವಿಚಾರಗಳು ಏನಿದೆ ತಿಳ್ಕೊಂಡು ಆಮೇಲೆ ನಿಮ್ಗೆ ತಿರುಗಿ ಆಮೇಲೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀನಿ ನಿಮ್ಗೆ ಅಂತೇಳಿ. ಏನಂದ್ರೆ ಅದು ಹೇಳಿದ್ದೀನಿ, ಆ ಥರ ಏನಿಲ್ಲ, ರಿಂಗ್ ರಸ್ತೆದು ಅವರು ಪ್ರಸ್ತಾಪ ಮಾಡಿದ್ದಾರೆ, ನಾನು ಪ್ರಸ್ತಾಪ ಮಾಡಿದ್ದೀನಿ, ಅವರೂ ಈಗಾಗಲೇ ಸರ್ಕಾರಕ್ಕೆ ಎತ್ಕೊಂಡೋಗಿದ್ದು, ಮಾನ್ಯ ಇವರು ನಮ್ಮ ನಗರಾಭಿವೃದ್ಧಿ ಮಂತ್ರಿಗಳಿಗೆ ಎತ್ಕೊಂಡೋಗಿದ್ದು, ಅಲ್ಲೇ ಹೋಗಿದ್ದು ಅವ್ರ ಮನೆ ಹತ್ರ ಹೋಗಿ ಲೆಟರ್ ಕೊಟ್ಟು ರೆಡಿ ಇದು ಮಾಡಬೇಕು ಅಂತ ಕೇಳಿದ್ದಾರೆ. ನಾನು ಅದಕ್ಕೆ ಒತ್ತಾಯ ಹಾಕ್ತೀನಿ, ಆ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯ ನಮ್ಮ ಪಕ್ಷದ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ, ನಮ್ಮ ಸಂಸದರ ಮುಖಾಂತರ, ನಮ್ಮ MLC ಮುಖ್ಯ ಸಚೇತರು ವಯನಾಡ್ಸವನ್ನು ಅವ್ರನ್ನೆಲ್ಲ ಕರ್ಕೊಂಡು ಕೂತ್ಕೊಂಡು ಕೆಲಸ ಆಗಬೇಕು ಅನ್ನೋಂಥ ವಿಚಾರ ಹೇಳಿ. ಇಲ್ಲ ಅದೆಲ್ಲ ಪ್ರೆಷರ್ ಹಾಕಿ ಹಾಕ್ತೀವಿ. ಈಗ ನಾನಾಗಲೇ ಹೇಳಿದ್ವಿ, ಇಲ್ಲಿ ಕುತ್ಕೊಂಡಿದ್ದೀವಿ ಅಲ್ಲ, ನಾನು ಏನಾಗಲಿ ಆಗದೆ ಇರಲಿ ನಾನು ನಿಮ್ಮ ಪತ್ರಕರ್ತರು ಎಲ್ಲರ ಸಹಕಾರ ತಗೊಂಡು ಏನು ಮಾಡಬೇಕು ಅನ್ನೋಂಥ ವಿಚಾರ ನಿಮ್ಮ ಹತ್ರ ಚರ್ಚೆ ಮಾಡಿ ನಾನು ಇದನ್ನ ಸಂಪೂರ್ಣವಾಗಿ ನಿಮ್ಮ ಸಹಕಾರ ತಗೊಂಡು ಎಲ್ಲ ರೀತಿಯಲ್ಲೂ ನೀವೇನು ಹೇಳಿದ್ರಿ ಪರ್ಮನೆಂಟ್ ಕಮಿಷನರು ಇವೆಲ್ಲನೂ ನಾನು ಪ್ರಯತ್ನ ಮಾಡ್ತೀನಿ. ಸ್ಟಾಫ್ ಈಗಾಗಲೇ ಅವರು ಹೇಳಿದ್ರು ನಂಗೆ ನಿನ್ನೆ, ಒಬ್ಬರೇ ಪರ್ಮನೆಂಟ್ ಸ್ಟಾಫ್ ಇರೋದು ಅಂಥೇಳಿ. ಇದ್ರ ಬಗ್ಗೆ ಎಲ್ಲ ನಾನು ಸರ್ಕಾರದ ಬಳಿಗೆ ಮಾತಾಡಿ ಚರ್ಚೆ ಮಾಡಿ ಇದ್ರ ಬಗ್ಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ನಮ್ಮ ಸಂಸದರಿದ್ದಾರೆ, 100% ನಮ್ಮ ಸಂಸದರು ನಮ್ಮೆಲ್ಲ ಮಾತುಗಳಿಗೂ ಸಹಕಾರ ಕೊಡ್ತಾರೆ, ಕೆಲಸ ಮಾಡ್ತೀವಿ, ಅದರಲ್ಲೇನು ಇದಿಲ್ಲ. ಸಾಮಾನ್ಯ ಜನ ಬರ್ಬೋದು ಹೋಗ್ಬೋದು ಇದು ಆಫೀಸ್ಗೆ, ಆಫೀಸಲ್ಲಿ ಯಾವಾಗೂ ತೆರೆದಿರ್ತದೆ, ಮುಕ್ತವಾಗಿ ಯಾವುದೇ ಕೆಲಸ ಇರಲಿ ಮಾಡಿಕೊಡ್ತೀವಿ 100%. ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಡೌಟೇ ಬೇಡ. ನಮ್ಗೆ ಕೊಟ್ಟಿರೋದು 3 ವರ್ಷ ಅಂತ ಹೇಳಿ ನಂಗೆ ಪತ್ರ ಕೊಟ್ಟಿರೋದು ಅಲ್ಲ, ಅಥವಾ ಮುಂದಿನ ಆದೇಶದವರೆಗೆ ಅಂತ ಕೊಟ್ಟಿದ್ರು. 8 ದಿನ ಇದ್ರೆ 8 ದಿನ ಇರೋಣ, ಅದರಲ್ಲೇನು ಇದೆ ಸರ್. ಅವ್ರ ಆಶ್ವಾಸನೆ ಕೊಟ್ಟಿರೋಂಥ ವಿಚಾರ ಅದೇನಾದರೂ ಅರ್ಧಂಬರ್ಧ ಇದ್ರೆ ಪೂರ್ಣಗೊಳಿಸುವಂಥ ವಿಚಾರ ಮಾಡ್ತೀವಿ. ಅಲ್ಲ, ನಾನು ಇವಾಗ ಯಾವುದೇ ಆಶ್ವಾಸನೆ ಕೊಡ್ತಾ ಇಲ್ಲ, ರಿಂಗ್ ರೋಡ್ ಒಂದ್ರ ಬಗ್ಗೆ ಏನಾಗಿದೆ ಅದ್ರ ಬಗ್ಗೆ ಮಾತ್ರ ಮುಂದುವರಿಸ್ತೀನಿ ಅಂತ ಹೇಳಿದ್ದೀನಿ ಆಗ್ಲೇ. ಫಸ್ಟ್ ಪ್ರಿಫರೆನ್ಸು ಏನು ಬಡಾವಣೆಯಲ್ಲಿ ಏನು ಮೂಲಭೂತ ಸೌಕರ್ಯ ಆಗಬೇಕು, ಅದಕ್ಕೆ 100% ಮೂಲಭೂತ ಸೌಕರ್ಯಕ್ಕೆ ಸಂಪೂರ್ಣವಾಗಿ ನಾನು ಸಹಕಾರ ಕೊಡ್ತೀನಿ, ಮೂಲಭೂತ ಸೌಕರ್ಯ ಆಗಬೇಕು ಅಂತೇಳಿ ನಮ್ಮದು ಆಸೆ ಇದೆ. ಯಾಕೆಂದರೆ ನಾವು ಇಡೀ ದೇಶದಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ಬದಲು ನಮಗೆ ಸೇರಿರೋಂಥ ಬಡಾವಣೆಯಿಂದ ನಾವು ಮೂಲಭೂತ ಸೌಕರ್ಯ ಕೊಡೋಕೆ ಆಗಲಿಲ್ಲ ಅಂದರೆ ಇನ್ನು ನಾವು ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಫಸ್ಟ್ ಪ್ರಥಮ ಆದ್ಯತೆ ನಾನು ಈ ಬಡಾವಣೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಕೊಡ್ತೀನಿ. ಅಧ್ಯಕ್ಷ ಆಗಿರುವಂತಹ ತಿಮ್ಮರಾಯಪ್ಪನವರು, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ರಾಮಚಂದ್ರೇಗೌಡರು, ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಮಾಗೇರಿ ನಾರಾಯಣಸ್ವಾಮಿ ಅವರು, ಅರಣಂದವರು, ಅದೇ ರೀತಿಯಲ್ಲಿ ನಮ್ಮ ಕಾರ್ಯಾಲಯ ಕಾರ್ಯದರ್ಶಿಯಾದಂಥ ರಾಜೇಶ್ ಸಿಂಗ್ ಅವರು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂಥ ಬಾಲಾಜಿಯವ್ರಿಗೂ ಇವರೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ. ಕಾರಣ ಅವರೆಲ್ಲರ ಸಹಕಾರದಿಂದ ಇವತ್ತು ನಾನು ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕಾಯಿತು. ಅದಕ್ಕೆ ಮೊದಲು ಅವ್ರಿಗೆ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಏನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊಸದಾಗಿ ನಾನು ಆಯ್ಕೆ ಆಗಿರೋದ್ರಿಂದ ಇಲ್ಲಿ ಏನಿದೆ ಏನಿಲ್ಲ ಅನ್ನೋಂಥ ವಿಚಾರ ಪೂರ್ತಿ ತಿಳ್ಕೊಂಡು ಮುಂಬರುವ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತೀನಿ. ಈಗಾಗಲೇ ನಾನು ಅಂದ್ಕೊಂಡಿರೋಂಥ ವಿಷಯ ಏನು, ಟಮಕ ಅಭಿವೃದ್ಧಿ ಟಮಕದ ಈ ಬಡಾವಣೆ ಇದೆ, ಈ ಬಡಾವಣೆಯನ್ನು ಅಭಿವೃದ್ಧಿಪಡಿಸ್ಬೇಕು ಅನ್ನೋಂಥ ವಿಚಾರ ಇದೆ. ಕಾರಣ ಇಲ್ಲಿ ಈಗಾಗಲೇ ನೀರಿಲ್ಲ ಅನ್ನೋಂಥ ವಿಚಾರ ಅನೇಕರು ಈಗಾಗಲೇ ನನಗೆ ಹೇಳಿದ್ದಾರೆ. ನೀರಿನ ಸಮಸ್ಯೆ ಇದೆ, ರಸ್ತೆಗಳ ಸಮಸ್ಯೆ ಇದೆ ಅನ್ನೋಂಥ ವಿಚಾರ ಇದೆ. ಮೊದಲು ಈ ಟಮಕ ಬಡಾವಣೆ ಅಭಿವೃದ್ಧಿಗೆ ನಾನು ಪ್ರಥಮ ಆದ್ಯತೆಯನ್ನು ನೀಡ್ತೀನಿ. ಆಮೇಲೆ ಏನು ರಿಂಗ್ ರಸ್ತೆಯನ್ನು ಮಾಡಬೇಕು ಅಂತೇಳಿ ಇಂದಿನ ನಮ್ಮ ಸ್ನೇಹಿತರಾಗಿದ್ದಂತಹ ಚಲಪತಿಯವರು ಹೇಳಿದ್ದಾರೆ, ಅದನ್ನು ಏನಾಗಿದೆ ಅದನ್ನು ತಿಳ್ಕೊಂಡಿದ್ದನ್ನು ಸರ್ಕಾರದ ಲೆವೆಲಲ್ಲಿ ಅದನ್ನು ಮುಂದುವರಿಸಿ ಆ ಒಂದು ರಿಂಗ್ ರೋಡನ್ನು ಸಂಪೂರ್ಣ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಇದು ಮಾಡ್ತೀನಿ. ಈಗಾಗಲೇ ನಾನು ಒಂದು ಲೆಟರ್ ರೆಡಿ ಮಾಡಿದ್ದನ್ನು, ಮುಂಬರುವ ಬಜೆಟ್ನಲ್ಲಿ ರಿಂಗ್ ರಸ್ತೆಗೆ ಬೇಕಾಗಿರುವಂಥ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದು ನಾನು ಸರ್ಕಾರ ಈಗಾಗಲೇ ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಕಮಿಷನರ್ ಮುಖಾಂತರ ಒಂದು ಲೆಟರ್ ರೆಡಿ ಮಾಡಿದ್ದನ್ನು ಕೂಡ ಮುಖಾಂತರ ಸರ್ಕಾರಕ್ಕೆ ನಾನು ಲೆಟರ್ ಕೊಟ್ಟು ಈ ರೀತಿ ನಮ್ಗೆ ಇಷ್ಟು ಅಮೌಂಟ್ ಬೇಕಾಗುತ್ತೆ ರಿಂಗ್ ರಸ್ತೆಗೆ ಅನ್ನೋಂಥ ವಿಚಾರನ ಪ್ರಸ್ತಾವನೆ ಇಡಬೇಕು ಅನ್ನೋಂಥ ಒಂದು ಯೋಚನೆಯೂ ಮಾಡಿದ್ದೀನಿ. ಈಗಾಗಲೇ ನಮ್ಮ ಹಿಂದಿನ ನಿಕಟಪೂರ್ವ ಅಧ್ಯಕ್ಷ ಆಗಿರೋಂಥ ಚಲಪತಿಯವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಏನು ಅಪೂರ್ಣ ಆಗಿದೆ ಅದನ್ನು ಪೂರ್ಣಗೊಳಿಸುವಂಥ ವಿಚಾರ ಮಾಡ್ತೀನಿ. ಇನ್ನು ಇನ್ನೇನೋ ವಿಚಾರ ಇದ್ದರೆ ಮುಂಬರುವ ದಿನಗಳಲ್ಲಿ ತಿಳ್ಕೊಂಡಿದ್ದು, ಯಾಕೆಂದರೆ ನಾನು ಈಗಾಗಲೇ ಇವತ್ತೇ ನಾನು ಅಧಿಕಾರ ತಗೊಂಡಿರೋದ್ರಿಂದ ನಾನು ಮುಂಬರುವ ದಿನಗಳಲ್ಲಿ ಏನಿದೆ ವಿಚಾರ ಎಲ್ಲ ತಿಳ್ಕೊಂಡಿದ್ದು ತಮಗೆಲ್ಲರಿಗೂ ಮುಂಬರುವ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.